ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವೀಡಿಯೋ ನನ್ನ ಫ್ರೆಂಡ್ ಗಾರ್ಡನ್ ಟೂರು. ಇವರು ಲಕ್ಷ್ಮಿ ಅಂತ. ಇವರು ಫಸ್ಟು ಗಾರ್ಡನ್ ಮಾಡ್ತಾ ಇದ್ದಿರಲಿಲ್ಲ, ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಗಿತ್ತಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರು ಇವ್ರ ಗಾರ್ಡನು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅವ್ರ ಮನೆ ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದಾರೆ ನೋಡಿ. ಒಂದೊಂದೇ ಗಿಡನ ಒಂದು ಇಂಚು ಕೂಡ ಜಾಗ ಖಾಲಿ ಇರಲಾರ್ದಿದ್ದಂಗೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬಣ್ಣ ಬಣ್ಣದ ಪಾಟ್ಸ್ ಇಟ್ಬಿಟ್ಟು ಅದರಲ್ಲಿ ನೋಡಿ ಗಿಡ ನೋಡಿ. ಮೇಲುಗಡೆ ಕಿಟಕಿಲಿ ಕೂಡ ಯಾವ ಥರ ಅರೇಂಜ್ ಮಾಡಿದ್ದಾರೆ ನೋಡಿ. ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿದೆ. ಮನೆ ಎಲಿವೇಷನಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮೇಲೆ ಮತ್ತೆ ಅದು ಬಾಲ್ಕ ಇದಕ್ಕೆ ರೇಲಿಂಗ್ಸ್ ಇರುತ್ತಲ್ಲ ಅದು ಕೂಡ ಮನಿ ಪ್ಲ್ಯಾಂಟ್ ಹಾಕಿದೆ ನೋಡಿ. ಇಲ್ಲಿ ನೋಡಿ ಹ್ಯಾಂಗಿಂಗ್ ಪಾಟ್ಸು, ಆಮೇಲೆ ಮತ್ತು ಅದು ಡೆಕೋರೇಷನ್ ಪೀಸಸ್ಸು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಜಾಗದಲ್ಲೂ ಗಿಡ ಬೆಳೆಸ್ಬೇಕಂತ ಹುಚ್ಚಿದ್ರೆ ಎಲ್ಲೆಲ್ಲಿ ಗಿಡ ಇಟ್ಕೊಬೋದು ನೋಡಿ. ನೋಡಿ ಮೇಲುಗಡೆ ಹೋಗ್ತಾ ಆ ಮೇಲುಗಡೆ ಸ್ಟೆಪ್ಸ್ ದಗ್ಗರ ಮೆಟ್ಲು ಮೇಲೂ ಕೂಡ ಗಿಡಗಳು ಹೇಗಿಟ್ಟಿದ್ದಾರೆ ನೋಡಿ. ನೋಡಿದರೆ ಒಂದು ಮೆಟ್ಲು ಬಿಟ್ಬಿಟ್ಟು ಇನ್ನೊಂದು ಮೆಟ್ಲು ಮೇಲೆ ಪಾಟ್ ಇಟ್ಟಿದ್ದಾರೆ. ಅದು ನಾವು ಪ್ರತಿಯೊಂದು ಮೆಟ್ಲಲ್ಲೂ ಕೂಡ ಇಡೋಕ್ಕೂ ಚೆನ್ನಾಗೇ ಇರುತ್ತೆ. ಈ ಥರ ಏನಾದ್ರು ಓಪನ್ನು ನಿಮ್ಮ ಮೆಟ್ಲಿದ್ದರೆ ಆವಾಗ ಏನು ಮಾಡ್ಬೋದು ಅಂದರೆ ನೀವು ಅದರಲ್ಲೂ ಕೂಡ ಪಾಟ್ಸ್ ಇಡೋಕ್ಕೆ ಈಸಿ ಆಗುತ್ತೆ. ಇದು ನೋಡಿ ಅದು ಮೇಲೆ ಹತ್ತುತ್ತಾ ಅಲ್ಲಿ ಗೋಡೆ ಇರುತ್ತಲ್ಲ ಅದ್ರ ಮೇಲೆ ಒಂದು ಹಳೆ ಪೈಪ್ ಕಲರ್ ಹಾಕ್ಬಿಟ್ಟು ಹೆಂಗೆ ಗಿಡ ಹಾಕಿದ್ದಾರೆ ನೋಡಿ. ಈ ಪೈಪ್ರ ಬಗ್ಗೆ ನಾವು ಆಮೇಲೆ ಕೂಡ ನೋಡೋಣ. ಅಂದರೆ ಅದು ಖಾಲಿ ಇರಲಾರ್ದಿದ್ದಂಗೆ ತುಂಬ ಚೆನ್ನಾಗಿ. ಇದು ನೋಡಿ ಇದು ಪರಂಗಿ ಗಿಡ ಇದು ನೋಡಿ. ಇಲ್ಲೆಲ್ಲ ಸ್ವಲ್ಪ ಖಾಲಿ ಇಟ್ಟಿದ್ದಾರೆ ಗಿಡ ಇಲ್ವೇನು ಬಹುಶಃ ಖಾಲಿ ಇಟ್ಟಿದ್ದಾರೆ ನೋಡಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಇದು ಅವ್ರ ಟೆರೆಸ್ ಇದು ಟೆರೆಸ್ ಮೇಲೆ ನೋಡಿ ಅದು ಸ್ಟಾರ್ಟಿಂಗ ಸಂಪಿಗೆ ಹೂವು ಸಂಪಿಗೆ ಹೂವಿನ ಗಿಡ ಅದು. ಕೆಳಗಡೆ ಎಲ್ಲ ಬೇರೆ ಬೇರೆ ಗುಲಾಬಿ ಗಿಡ ಇಂಥದ್ದೆಲ್ಲ ಇಟ್ಟಿದ್ದಾರೆ ನೋಡಿ. ಅದು ಇದು ಮಣ್ಣಿಂದು ಇದು ಇರುತ್ತಲ್ಲ ಕುಂಡ ಅದು ಕೂಡ ಕಲರ್ ಹಾಕಿಟ್ಟಿದ್ದಾರೆ. ಇದು ನೋಡಿ ಅವ್ರ ಬಾಲ್ಕನಿ. ಇದನ್ನು ನಾವು ನೋಡ್ತಿದ್ದಾಗ ಇದು ಲಾಕ್ಡೌನ್ನ ಸ್ಟಾರ್ಟ್ ಮಾಡಿ ತೋಟ ಇದು. ಈ ವಿಡಿಯೋ ತೆಗೆದಿದ್ದು ಆವಾಗ ಸ್ಟಾರ್ಟ್ ಆಗಿ ಒಂದು 8 ತಿಂಗಳು 10 ತಿಂಗಳಾಗಿತ್ತಷ್ಟೇ. ಅಂದರೆ ಹೊಸ ಗಾರ್ಡನಿಂದ ತೆಗೆದಿದ್ರು ಅವರು ವಿಡಿಯೋ. ನನಗೆ ಇವಾಗ ಕಳಿಸ್ಕೊಟ್ಟಿದ್ರು ಅವರು ನೋಡಿ. ಈ ಕಡೆ ಸಿಮೆಂಟ್ ತೊಟ್ಟಿ ಕಟ್ಟಿದ್ದಾರೆ. ಸಿಮೆಂಟ್ ತೊಟ್ಟಿಲಿ ಕಟ್ಟಿದವಾಗ ನಮಗೆ ದೊಡ್ಡ ದೊಡ್ಡ ಗಿಡ ನೆಡೋಕ್ಕೆ ಅನುಕೂಲ. ಅಂದರೆ ಈ ತರಕಾರಿ ಬಳ್ಳಿ ಜಾತಿ ಇರುತ್ತೆ ನೋಡಿ, ಇಂಥದ್ದು ಹಾಕ್ಲಿಕ್ಕೆ ತುಂಬ ಅನುಕೂಲ ಆಗಿರುತ್ತೆ. ಅಂಥದ್ರಲ್ಲಿ ಹಾಕಿದರೆ ಅದು ಬೇರು ಬೆಳೆಯೋಕ್ಕೆ ತುಂಬ ಜಾಗ ಇರುತ್ತಲ್ಲ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ತರಕಾರಿ ಬೆಳೆಯುತ್ತೆ ನೋಡಿ. ಅಲ್ಲಿ ನೋಡಿದ್ರೆ ಏನದು ಪಡವಳಕಾಯಿ ಅಂತಾರೆ, ಏನಂತಾರೆ ಅದನ್ನ, ಸ್ನೇಕ್ ಗಾರ್ಡ್ ಅದು ನೋಡಿ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ಈ ಸೈಡಿಗೆ ಆ ಸೈಡಿಗೆ ಒಂಥರ ಡಿಸೈನಾಗಿ ಕಲರ್ಫುಲ್ಲಾಗಿ ಅದು ಹೇಗೆ ಹಾಕಿದ್ದಾರೆ ನೋಡಿ. ಕಂಬ ಹೋಗಿದ್ಬಿಟ್ಟು ಅದಕ್ಕೇನು ಮಾಡಿದ್ದಾರೆ ಅಂದರೆ ಹಗ್ಗ ಕಟ್ಟಿದ್ದಾರೆ ಅವರು. ಹಗ್ಗ ಕಟ್ಟಿದ್ರು ಕೂಡ ಚೆನ್ನಾಗಿರುತ್ತೆ. ಆದರೆ ವರ್ಷಕ್ಕೆ ಒಂದು 2 ವರ್ಷಕ್ಕೆ ಒಂದು ಸರ್ತಿ ಅದನ್ನು ತೆಗೆದುಬಿಟ್ಟು ಟೈಟ್ ಮಾಡ್ತಾ ಇರಬೇಕು. ಅದು ಐರನ್ದೇನೋ ರಾಡ್ಸ್ ಹಾಕ್ಕೊಂಡ್ರೆ ಪರ್ಮನೆಂಟಾಗಿ ಇದ್ಬಿಡುತ್ತೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿದೆ ಅಲ್ಲ ನೋಡಿ. ಅಲ್ಲಿ ನೋಡಿ ಅದು ಸೋರೆಕಾಯಿ, ಹೀರೆಕಾಯಿ, ಮತ್ತು ಪಡವಲಕಾಯಿ ಎಲ್ಲ ಇದೆ ಅವ್ರ ಹತ್ರ. ಈ ಕಡೆ ಸೈಡ್ ಅಷ್ಟು ತರಕಾರಿ ಹಾಕಿದ್ದಾರೆ, ಈ ಕಡೆ ಪಾಟಲ್ಲಿ ಬೆಳೆದಿದ್ದಾರೆ. ಅದು ನೋಡಿ ತೂಗು ಹಾಕಿದ್ದೇನು ಗೊತ್ತಾ, ಅದು ಬರ್ಡ್ಸ್ ಫೀಡರ್ ಅಂತ. ಅದಕ್ಕೆ ನಾವೇನಾದ್ರು ಧಾನ್ಯ ಹಾಕಿಟ್ಟರೆ ಹಕ್ಕಿ ಬಂದು ಕೂತ್ಕೊಂಡು ತಿಂತಾ ಇರತ್ತೆ. ಯಾವಾಗಲೂ ನಮ್ಮ ಗಾರ್ಡನಲ್ಲಿ ಬೆಳೆಸ್ತಾ ಈ ಥರದ್ದು ಏನಾದ್ರು ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ಹಕ್ಕಿಗಳಿಗೆ ಕೂಡ ಒಂದು ಫುಡ್ ಕೊಟ್ಟಂಗಿರುತ್ತೆ. ಆ ಟೈರ್ ನೋಡಿದರೆ ನೀವು ಅದು ಕಲರ್ ಹಾಕಿ ಹೆಂಗೆ ತೂಗು ಹಾಕಿದ್ದಾರೆ, ಗ್ರೀನು ಆರೆಂಜು ಅದೇನಾಗುತ್ತೆ ಅಂದರೆ ಕಲರ್ಫುಲ್ಲಾಗಿರುತ್ತೆ. ಇವಾಗ ನೋಡಿ ಈ ಮೂಲೆಯಲ್ಲಿ ಇದು ವಾಟರ್ ಪ್ಲ್ಯಾಂಟಿನ ಟ್ಯಾಂಕ್. ಅಂದರೆ ನಾವು ತಾವರೆ ಹೂವಾಗಲಿ ಅಥವಾ ಬೇರೆ ಏನಾದರೂ ಹೂವು ವಾಟ್ರಲ್ಲಿ ಬೆಳೆಯುವಂಥ ಗಿಡಗಳು ಬೆಳೆಸ್ಕೊಳ್ಳೋಕ್ಕೆ ಇದು ಅನುಕೂಲ ಆಗಿರುತ್ತೆ ನೋಡಿ. ಅವ್ರು ಸಿಮೆಂಟ್ ತೊಟ್ಟಿ ಕೂಡ ಯಾವ ಥರ ರಂಗೋಲಿ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯ್ತು ನೋಡಿ. ಇಲ್ಲಿ ಟೈರ್ ನಾನು ಹೇಳಿದ್ನಲ್ಲ ಆ ಟೈರ್ ಕೂಡ ವೇಸ್ಟ್ ಮಾಡಲಾರ್ದೆ ಅದರ ಸ್ವಲ್ಪ ಮಣ್ಣಾಕಿ ಗಿಡ ನೆಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಈ ಸೈಡಿಗೆಲ್ಲ ಇದು ಸಿಮೆಂಟು ತೊಟ್ಟಿ. ಇದಕ್ಕೆ ಮತ್ತು ನೀರು ಹೋಗೋಕ್ಕೆ ನೋಡಿದರೆ ಕೆಳಗಡೆ ಟೆರೆಸ್ ಮೇಲೆ ಬೀಳಲಾರ್ದಿದ್ದಂಗೆ ಪೈಪ್ ಹಾಕ್ಬಿಟ್ಟಿದ್ದಾರೆ. ನೀರು ಜಾಸ್ತಿ ಆಗಿದೆ ಆ ಪೈಪಲ್ಲಿ ಬಂದುಬಿಟ್ಟು ಒಂದೇ ಪೈಪಲ್ಲಿ ಹೊರಗಡೆ ಹೋಗುತ್ತೆ ನೋಡಿ. ಇಲ್ಲೆಲ್ಲ ಮೆಣಸಿಂದು ಮತ್ತು ಬದನೆ ಗಿಡ ಎಷ್ಟು ಚೆನ್ನಾಗಿ ಬೆಳೆಸಿದೆ ನೋಡಿ. ಅಲ್ಲಿ ನೋಡಿ ಪಪ್ಪಳೆ ಮರ. ಇಲ್ಲಿ ನೋಡಿ ಬದನೆ ಗಿಡ ನೋಡಿದ್ರೆ ಎಷ್ಟು ಕಾಯಿ ಇದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಅವ್ರು ತೆಲುಗುಲಿ ಹೇಳಿದ್ದಾರೆ, ಅದಕ್ಕೋಸ್ಕರ ಅವ್ರ ಮಾತನ್ನು ನಾನು ಮ್ಯೂಟ್ ಮಾಡಿಬಿಟ್ಟು ನನಗೆ ಹಿಂದ್ಗಡೆಯಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೂಡ ಬಳ್ಳಿ ತರಕಾರಿ ಮೇಲೆ ಹೋಗೋಕ್ಕೆ ಕಟ್ಟಿದ್ದಾರೆ ನೋಡಿ. ಅಲ್ಲಿ ನೋಡಿ ಎಲ್ಲ ಥರ ತರಕಾರಿ ಇದೆ ಅವ್ರ ಹತ್ರ, ತುಂಬ ಥರದ ತರಕಾರಿ ಇದೆ. ಇದು ನೋಡಿ ಕಬ್ಬು. ಕಬ್ಬು ಕೂಡ ನಾವು ಗಾರ್ಡನಲ್ಲಿ ಬೆಳೆಸ್ಕೊಬೋದು, ಈಸಿಲಿ ಬೆಳೆಯುತ್ತೆ ನೋಡಿ. ಇದು ನೋಡಿದರೆ ತೊಂಡೆ ಬಳ್ಳಿ ಇದು ತೊಂಡೆ ಅಂತೀನಿ. ನಮ್ಮ ಹಾಗಲಕಾಯಿ ನೋಡಿ, ಎಷ್ಟೊಂದು ಹಾಗಲಕಾಯಿ ಇದೆ ನೋಡಿ. ನೋಡಿದರೆ ಇಲ್ಲೆಲ್ಲ ಹಾಗಲಕಾಯಿ ಈ ಥರದಕ್ಕೂ ತೊಂಡೆ ಬಳ್ಳಿ ಕೂಡ ನಾವು ಹಬ್ಬಿಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ತೊಂಡೆ ಬಳ್ಳಿ ಆಗಲಿ ಅವರೆ ಬಳ್ಳಿ ಆಗಲಿ ಆ ಬಳ್ಳೊಂದು
ಹಬ್ಬುವಂಥ ಯಾವುದೇ ಥರದ ಬಳ್ಳಿ ಕೂಡ ನಾವು ಬೆಳೆಸ್ಕೊಬೋದು. ಇದು ನೋಡಿ ಎಷ್ಟು ಅಲ್ಲಿ ನೋಡಿ ಕಾಯಿ ಆಗಿದೆ ನೋಡಿ, ಕಾಯಿ ತೋರಿಸ್ತಾ ಇದ್ದಾರೆ. ನನ್ನ ಫ್ರೆಂಡ್ ಅವರು ಬೇರೆ ಊರಲ್ಲಿರ್ತಾರೆ, ಅವರು ವೀಡಿಯೋ ತೆಗೆದುಬಿಟ್ಟು ನಂಗೆ ಕಳಿಸಿದ್ರು ಅಪ್ಲೋಡ್ ಮಾಡಿ ಅಂತ. ನೋಡಿ ಇಲ್ಲೊಂದು ಗಿಡ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನು ಅನಿಸ್ತಂತ ಕಾಮೆಂಟಲ್ಲಿ ಹೇಳೋಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್, ಓಕೆನಾ. ಸರಿ ನೋಡಿ, ಇಲ್ಲಿ ಬಾಳೆ ಗಿಡ ಅದು ನೋಡಿದರೆ ಎಷ್ಟು ದೊಡ್ಡ ಬಾಟಲ್ ಇದೆ ನೋಡಿದರೆ, ಅದು ವಾಟ್ರ್ ಬಾಟ್ಲ್, ಅದು ಮಾಮೂಲಿ ಬಬಲ್ ವಾಟ್ರ್ ಬಾಟ್ಲ್ ಇರುತ್ತಲ್ಲ ಅದು ಅದು. ಮತ್ತು ಇದು ಇದು ಲವಂಗ ಬೀನ್ಸ್ ಅಂತಾರೆ, ಕ್ಲೌ ಬೀನ್ಸ್ ಅಂತಾರಲ್ಲ ಅದು, ಕ್ಲೌ ಬೀನ್ಸ್ ಅಂತಾರೆ. ತುಂಬ ಚೆನ್ನಾಗಿರುತ್ತೆ, ಒಂಥರ ವೈಲೆಟ್ ಕಲರಲ್ಲಿ ಸಾಯಂಕಾಲ ಹೂವು ಅರಳುತ್ತೆ ಅದು. ಇದು ಮೋಸ್ಟ್ಲಿ ಶುಂಠಿ ಅಂದ್ಕೊಂತೀನಿ, ಶುಂಠಿನೇನು. ಆ ಶುಂಠಿ ಕೆಳ ನೋಡಿದರೆ ಒಂದು ಗೊಂಬೆ ಹೆಂಗೆ ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ಈ ಸೈಡಿಗೆ ಕೂಡ ತೋರಿಸ್ತಾರೆ ನೋಡಿ, ಈ ಕಡೆ ಎಲ್ಲ ಪಾಟ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಅದು ಬಾಂಬು ಬಾಂಬುದು, ಇದು ನೋಡಿ ಇದೊಂದು ಹೂವಿಂದಿದ್ದು ಅಲಮಂದ. ಈ ಥರದ ಹೂವು ನಮ್ಮ ಮನೇಲಿ ಕೂಡ ಇದೆ. ಆಮೇಲೆ ಬಾಂಬ ಅದು ನೋಡಿ ಅದು ಹ್ಯಾಂಗ್ ಮಾಡಿದ್ದಾರೆ ಒಂದು. ಈ ಮಿಡ್ಲಲ್ಲಿ ಮಾತ್ರ ಏನು ಮಾಡಿದ್ದಾರೆ ಅಂತೇಳಿ ಪಾಟಲ್ಲಿ ಇಟ್ಟಿದ್ದಾರೆ, ಆ ಕಡೆ ಈ ಕಡೆ ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕಿದ್ದಾರೆ ಚಪ್ರಕ್ಕೆ. ಮಿಡ್ಲಲ್ಲಿ ಮಾತ್ರ ಏನು ಮಾಡಿದ್ದಾರೆ ಅಂದರೆ ಅದು ಪಾಟ್ ಇಟ್ಬಿಟ್ಟು ಗಿಡ ಬೆಳೆಸಿದ್ದಾರೆ. ಈ ಮಧ್ಯದಲ್ಲಿ ನಾವು ಮಾರ್ನಿಂಗು ವಾಕಿಂಗ್ ಮಾಡೋಕೆ ಕೂಡ ಚೆನ್ನಾಗಿರುತ್ತೆ. ಅವ್ರು ಮೇಡಮ್ ಹೇಳ್ತಿದ್ರು ಏನಂತ ಹೇಳಿದರೆ, ಮಾರ್ನಿಂಗ್ ನಾನು ವಾಕಿಂಗ್ ಇಲ್ಲೇ ಮಾಡ್ತೀವಿ ನಮ್ಮ ಮನೇಲಿ, ಹೊರಗಡೆ ಹೋಗೋದೇನು ಬೇಡ, ಟೆರೆಸ್ ಮೇಲೆ ಬಂದುಬಿಟ್ಟು ಒಂದು 20-30 ರೌಂಡು ಬಂದುಬಿಟ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಇವರು ಸಿಟ್ಟಿಂಗು ಕೂಡ ಅರೇಂಜ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಮಧ್ಯದಲ್ಲೆಲ್ಲ ಹ್ಯಾಂಗಿಂಗ್ ಗಾರ್ಡನ್ ಹಾಕ್ಕೊಂಡ್ರೆ, ಹ್ಯಾಂಗಿಂಗ್ ಪಾಟ್ಸ್ ಹಾಕ್ಕೊಂಡ್ರೆ ನೋಡೋಕೆ ತುಂಬ ಸುಂದರವಾಗಿರುತ್ತೆ. ನೋಡಿ ಎಲ್ಲ ಲೈನಾಗಿ ಪಾಟು, ಅದು ಕೆಳಗಡೆ ಇಡಲಾರ್ದೆ ಎಲ್ಲ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಾರೆ. ಸ್ಟ್ಯಾಂಡ್ ಮೇಲೆ ಇಡೋದ್ರಿಂದ ಏನು ಅನುಕೂಲ ಅಂತೇಳಿದರೆ, ನಮಗೆ ನೀರು ಕೆಳಗಡೆ ನಿಂತ್ಕೊಳ್ಳಲ್ಲ, ಅದು ಸೋರುತ್ತೆ ಅಂತ ಭಯ. ನೋಡಿ ಅದು ಆಯಿಲ್ ಕ್ಯಾನ್ ಆಯಿಲ್ ಟಿನ್ನು ಕೂಡ ಕಟ್ ಮಾಡಿ ಅದರಲ್ಲಿ ಗಿಡ ನೆಟ್ಟಿದ್ದಾರೆ. ಇದು ನೋಡಿ, ಇದು ನುಗ್ಗೆ ಮರ. ಈ ನುಗ್ಗೆ ಮರನ ನಮ್ಮ ಟೆರೆಸಲ್ಲಿ ಬೆಳೆಸ್ಕೊಂಡಾಗ ಅದು ಉದ್ದಕ್ಕೆ ಬೆಳೀಲಾರ್ದಿದ್ದಂಗೆ ಅದು ಕಟ್ ಮಾಡ್ತಾ ಇದ್ದರೆ ನಮಗೇನಾಗುತ್ತೆ ಅಂದರೆ, ಕಾಯಿ ಬರಲಿ ಬರದೇ ಇರಲಿ ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗಿರುತ್ತೆ. ಅದು ಒಂದು ಮುಷ್ಟಿ ಸೊಪ್ಪು ತೊಗೊಂಬಂದ್ಬಿಟ್ಟು ಯಾವುದ್ರಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಬೋದು, ದೋಸೆಯಲ್ಲಿ ಕೂಡ ಹಾಕ್ಬೋದು. ನೋಡಿ ಮ್ಯಾಂಗಲ್ ಹೂವು ಕೂಡ ಆಗಿದೆ ತೋರಿಸ್ತಿದ್ದಾರೆ ನೋಡಿ. ಇದು ನೋಡಿ ಇಲ್ಲೊಂದು ಇನ್ನೊಂದು ಪಪ್ಪಳೆ ಇದೆ. ಆಮೇಲೆ ಇದು ನೋಡಿದ್ರೆ ಇದು ಕಲಬಂದ ಅಂತಾರಲ್ಲ ಅಲವೀರ ಅದು. ಆಮೇಲೆ ಈ ಪಕ್ಕಕ್ಕಿರೋದು ಡ್ರಾಗನ್ ಫ್ರೂಟ್ಸ್ದು. ಆಮೇಲೆ ಇದು ಇನ್ನೊಂದು ವೈಟ್ ಥರದ ಹೂವು ಆಗ್ತಾ ಇರತ್ತೆ, ಈ ಕಡೆ ಉದ್ದುದ್ದ ಎಲೆ ಇದೆಯಲ್ಲ ಅದು. ತುಂಬ ಎಲ್ಲ ಥರ ಸಾಧಾರಣವಾಗಿ ಎಲ್ಲ ಥರದ್ದು ಬೆಳೆಸಿದ್ದಾರೆ. ಆಮೇಲೆ ಫ್ರೂಟ್ಸ್ ಕ್ರೇನ್ ಬರುತ್ತಲ್ಲ, ಈ ಹಾಲಿನ ಪ್ಯಾಕೆಟ್ ಎಲ್ಲ ಮಾರ್ತಾರೆ ನೋಡಿ, ಅಂಥ ಇದರಲ್ಲೂ ಕೂಡ ದೊಡ್ಡ ದೊಡ್ಡಕ್ಕಿರುತ್ತೆ ಅದು. ಅದ್ರ ಸುತ್ತಲೂ ಪ್ಲಾಸ್ಟಿಕ್ ಹಾಕಿಬಿಟ್ಟು ಅದರೊಳಗೆ ಮಣ್ಣು ತುಂಬಿಸಿ ಗಿಡ ನೆಟ್ಟರೆ ನಿಮಗೆ ಯಾವುದೇ ಥರದ್ದು ಗಿಡ ಕೂಡ ಈಸಿಯಾಗಿ ಬೆಳೆಯುತ್ತೆ. ಅಂದರೆ ಕಸದಿಂದ ರಸ ಅಂತ, ಅದು ನಾವು ಬೇಡ ಅಂತ ಬಿಸಾಕೋದನ್ನು ಕೂಡ ಯೂಸ್ ಮಾಡಿಬಿಟ್ಟು ಅದರಲ್ಲಿ ನಾವು ಬೆಳೆಸ್ಬೋದು. ನೀನು ನೋಡಿ ಇಲ್ಲೆಲ್ಲ ಟಬ್ಬಲ್ಲಿ ಇಟ್ಟಿದ್ದಾರೆ. ಇದು ಇದು ನಮಗೆ ಸೊಪ್ಪಿನ ತರಕಾರಿ ಬೆಳೆಸ್ಕೊಳ್ಳೋಕೆ ಅನುಕೂಲ ಆಗಿರುತ್ತೆ, ಯಾಕಂದರೆ ಅಗಲ ಇರುತ್ತಲ್ಲ ಅದಕ್ಕೋಸ್ಕರ. ಇದಕ್ಕೂ ಕೂಡ ಕೆಳಗಡೆ ನೀರು ಬಿಳ್ದಿದ್ದಂಗೆ ಆ ಕಡೆ ಈ ಕಡೆ ಕಲ್ಲಿಟ್ಬಿಟ್ಟು ಮಧ್ಯೊಳಗೆ ಹಲಿಗೆ ಥರ ಇಟ್ಬಿಟ್ಟು ಅದ್ರ ಮೇಲೆ ಪಾಟ್ಸ್ ಅರೇಂಜ್ ಮಾಡಿದ್ದಾರೆ. ಈ ನಮಗೆ ಕೆಳಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಅನುಕೂಲ, ನೀರು ಕೂಡ ನಿಂತ್ಕೊಳ್ಳಲ್ಲ. ಈ ಥರ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಈಗ ಮಿಡ್ಲ್ ಪಾಟ್ಸ್ ಬಂದರೆ ಈಗ. ಆಮೇಲೆ ನೋಡಿ ಇಲ್ಲಿ ಏನೇನೋ ಗಿಡ ತೋರಿಸ್ತಾ ಇದ್ದಾರೆ ಅವರು. ತುಂಬ ಎಲ್ಲ ಥರದ ಗಿಡ ಇದೆ. ಸಾಧಾರಣವಾಗಿ ಅವ್ರ ಹತ್ರ ಇಲ್ಲ ಅನ್ನೋ ಗಿಡ ಏನಿಲ್ಲ ನನಗನ್ಸಿದ ಮಟ್ಟಿಗೆ. ಅವರು ನಿಮಗೆಲ್ಲ ತೆಲುಗು ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಅದು ಮ್ಯೂಟ್ ಮಾಡಿದ್ದೀನಿ. ಅವ್ರು ಏನೇನು ಗಿಡ ಹೇಳಿದ್ರಂತ ನನಗೂ ಅದನ್ನು ನೋಡಿಬಿಟ್ಟು ಇದು ಮಾಡಬೇಕಾಗತ್ತೆ. ಇದು ನೋಡಿ ಇದರಲ್ಲಿ ಅವ್ರು ಸಾಯಂಕಾಲ ರಾತ್ರಿಗೆ ಇದು ಮೈಕ್ರೋಗ್ರೀನ್ಸ್ ಮೆಂತೆ ಬೆಳೆಸಿದ್ದಾರೆ ನೋಡಿ, ಮೆಂತೆ ಬೆಳೆಸ್ಕೊಂಡಿದ್ದಾರೆ. ಮೈಕ್ರೋಗ್ರೀನ್ಸ್ಗೂ ತುಂಬ ಚೆನ್ನಾಗಿದೆ. ಅದಕ್ಕೆ ಏನಿಲ್ಲ, ಒಂದೆರಡು ಮುಷ್ಟು ಮಣ್ಣು ಹಾಕ್ಬಿಟ್ಟು ಇಲ್ಲ ಕೋಕೋ ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೆಂತೆ ಹಾಕಿದರೆ ನಮಗೆ ವಾರಕ್ಕೆ ಒಂದು ಸರ್ತಿ ತೊಗೊಬೋದು, ಅದನ್ನ ಈಸಿಯಲ್ಲಿ ತಗೊಂಬಿಡ್ಬೋದು. ಈ ಟೇಬಲ್ ನೋಡಿದರೆ ಎಷ್ಟು ಚೆನ್ನಾಗಿದೆ, ನೈಟ್ ಟೈಮ್ ಡಿನ್ನರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಥರ ಟೇಬಲ್ ಹಾಕ್ಕೊಂಡ್ರೆ ನಾವು ಹೊರಗಡೆ ಹೋಟ್ಲಿಗೆ ಹೋಗಿ ತಿನ್ನಬೇಕಂತಲೇ ಇಲ್ಲ. ಸುತ್ತಲೂ ಅದು ಟೆರೆಸ್ಸಿಗೆಲ್ಲ ಲೈಟ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು, ಇಲ್ಲ ಸಾಯಂಕಾಲ ಕಾಫಿ ತೊಗೊಬೋದು, ಒಂದು ಇದು ಇರುತ್ತೆ. ಈ ಕಡೆ ಎಲ್ಲ ಮಕ್ಕಳು ಆಡ್ಕೊಳ್ಳೋಕ್ಕಂತ ಖಾಲಿ ಜಾಗ ಬಿಟ್ಟಿದ್ದಾರಂತೆ, ಆ ಕಡೆ ಕೂತ್ಕೊಂಡು ಊಟ ಮಾಡ್ಬೋದು, ಇಲ್ಲಿ ಈ ಕಡೆ ಕೆಳಗಡೆ ಇದು ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ ಇದು ಬೆಂಚ್ ಥರ ಮಾಡಿದ್ದಾರೆ, ಕೂತ್ಕೊಬೋದು ಆರಾಮಾಗಿ, ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಏನೋ ಒಂದು ಮಾಡ್ಬೋದು.
ಹೀಗೆ ಸ್ವಲ್ಪ ಸುಸ್ತಾಯಿತು ಅಂದ್ಕೊಳ್ಳಿ, ಅಲ್ಲೇ ಒಂದು ದಿಂಬು ಹಾಕ್ಕೊಂಡು ಮಲ್ಕೊಳ್ಳೋಕ್ಕಾಗುತ್ತೆ. ಇದು ನೋಡಿದರೆ ಅದು ಅವ್ರ ಮನೆಗೆ ಏನೋ ಒಂದು ವಾಲ್ ಬಂದಂಗೆ ಇದೆ. ಆ ವಾಲನ್ನು ವೇಸ್ಟ್ ಮಾಡಲಾರ್ದೆ ಅದರಲ್ಲಿ ಕೃಷ್ಣನ ಗೊಂಬೆ ಇಟ್ಬಿಟ್ಟು, ಆ ಕಡೆ ಈ ಕಡೆ ಗೋಪಿಕರ ಗೊಂಬೆ ಇಟ್ಟಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಗಿಡ ಇಟ್ಟಿದ್ದಾರೆ, ಎಲ್ಲ ಹೂವಿನ ಗಿಡ ಎಲ್ಲ ಇಡೋಕ್ಕೋಸ್ಕರ. ಅದೊಂಥರ ಬೃಂದಾವನ ಫೀಲಿಂಗ್ ಕೊಡುತ್ತೆ ನೋಡಿ, ಎಷ್ಟು ಹೈಲೈಟ್ ಆಗಿದೆ ನೋಡಿದರೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಕನಕಾಂಬರ ಇದೆ, ಬೇರೆ ಹೂವಿನ ಗಿಡ ಎಲ್ಲ ಇದೆ, ಮಲ್ಲಿಗೆ ಗಿಡ ಇದೆ. ಅಂದರೆ ಪ್ರತಿ ಸೀಸನಲ್ಲಿ ಹೂವಾಗುವಂಥದ್ದು ಗಿಡ ತಂದುಬಿಟ್ಟು ಇಲ್ಲಿಟ್ಬಿಟ್ರೆ ಕೃಷ್ಣಂದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರ ಮುಂದೆ ಕೂತ್ಕೊಂಡು ಯೋಗ ಮಾಡ್ಬೋದು, ಇಲ್ಲಾಂದರೆ ನಾವು ಏನಾದ್ರು ಜಾಗಿಂಗ್ ಅಥವಾ ಏನಾದ್ರು ಒಂದು ಎಕ್ಸಸೈಸ್ ಮಾಡ್ಬೋದು. ಖಾಲಿ ಜಾಗ ಬಿಟ್ಟಿದ್ರಲ್ಲ ಅಲ್ಲಿ ಯೋಗ ಮಾಡ್ತಾರಂತೆ, ಮೆಡಿಟೇಷನ್ ಮಾಡ್ಬೋದು. ಇದು ನೋಡಿದರೆ ಸಿಂಟೆಕ್ಸ್ ಟ್ಯಾಂಕ್, ಅದು ಸೋರ್ತಿದೆ ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಮಣ್ಣು ತುಂಬಿ ಗಿಡ ನೆಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಬಾಳೆ ಮರ ಆದರೆ ಟ್ಯಾಂಕ್ ಇದರಲ್ಲಿ ನೆಟ್ಟಿದ್ದಾರೆ, ಡ್ರಮ್ಮಲ್ಲಿ ನೆಟ್ಟಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದರೆ, ಅದನ್ನು ವೇಸ್ಟ್ ಮಾಡಲಿಲ್ಲ ಅವರು. ಈ ಸಿಂಟೆಕ್ಸ್ ಟ್ಯಾಂಕ್ ಅದು ಸೋದು ಹೋದರೆ ಅದನ್ನು ತುಂಬ ಜನ ಇದು ಮಾಡ್ತಾರೆ. ಇದು ನೋಡಿ, ಅದು ಇನ್ನೊಂದು ಥರ ಮರದ ಹಣ್ಣಿಂದದು, ಅದೆಂತೋ ಹೆಸರಿದೆಪ್ಪ ಮರ್ತೋಯ್ತು ನನಗೆ. ಈ ರೇಷ್ಮೆ ಹುಳ ತಿನ್ನುತ್ತಲ್ಲ ಅದ್ರ ಹಣ್ಣು, ಅದು ತುಂಬ ಚೆನ್ನಾಗಿರುತ್ತೆ. ಅದ್ರದ್ದು ಹಣ್ಣು ಸಣ್ಣ ಕಪ್ಪು ಕಪ್ಪು ಇಷ್ಟಿಷ್ಟು ಉದ್ದ ಇರುತ್ತಂತಾರ, ಅದನ್ನು ಅದರ ಗಿಡ ಅದು, ಅದರ ಹೆಸರು ನಾನು ಮರ್ತೋಗಿದ್ದೀನಿ, ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಹೇಳಿ ನೋಡಿ. ಲೈಟ್ ಅರೇಂಜ್ಮೆಂಟ್ಸ್ ಮುಖ್ಯವಾಗಿ ಟೆರೆಸಲ್ಲಿ ಲೈಟ್ ಇರೋ ತುಂಬ ಇಂಪಾರ್ಟೆಂಟು. ಲೈಟ್ಸ್ ಕೂಡ ಬೇಕಾಗುತ್ತೆ ರಾತ್ರಿ ಟೈಮಲ್ಲಿ, ನಾವೇನಾದರೂ ಸ್ವಲ್ಪ ರೆಸ್ಟ್ ಮಾಡಬೇಕಂದಾವಾಗ. ಇದು ನೋಡಿ, ಇದೆಲ್ಲ ನಾನು ಇಷ್ಟು ಮುಂಚೆ ಹೇಳಿದ್ನಲ್ಲ, ಹಾಲಿಂದು ಟ್ರೇ ಇದ್ದಂಗೆ ಇರುತ್ತಲ್ಲ ಅದು ಬಾಸ್ಕೆಟು, ಅದರಲ್ಲಿ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಮಣ್ಣು ತುಂಬಿ ಇದು ಕೆಸ್ವಿನ್ ಇದು ಹಾಕಿದೆ, ಕೆಸ್ವಿನ್ ಗಡ್ಡೆ. ಈ ಕೆಸ್ವಿನ್ ಗಡ್ಡೆ ಹಾಕೊಂಡು ನಮಗೆ 2-in-1 ಏನಂತೇಳಿ, ಒಂದು ಎಲೆಂದು ನಾವು ಬಳಸ್ಕೊಬೋದು, ಆಮೇಲೆ ಗಡ್ಡೆ ಕೂಡ ಆಗುತ್ತೆ. ಇದು ನೋಡಿ, ನಾನು ಆವಾಗ ಮೇಲೆ ಹತ್ತುತ್ತಾ ಹೇಳಿದ್ನಲ್ಲ ಪೈಪು, ಅದೇ ಪೈಪ್. ಇದು ಒಂದು ತುಂಡು ಉಳಿದಿತ್ತಂತೆ, ವೇಸ್ಟ್ ಮಾಡೋದಕ್ಕೆ ಅಂತ ಈ ಥರ ಹಾಕಿದ್ದಾರೆ. ಅದು ಏಣಿ, ಏಣಿ ಯಾಕಂತೇಳಿ ಆ ತರಕಾರಿ ಎಲ್ಲ ಮೇಲುಗಡೆ ಚಪ್ರದಿಂದ ಕುಯ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ. ಅವರು ಹೇಳ್ತಿದ್ದಾರೆ ಇಲ್ಲಿ ಏನಂತೇಳಿದರೆ, ಅವರು ಕರೋನಾ ಟೈಮಲ್ಲಿ ಕೆಳಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿದ್ದಿರಲಿಲ್ವಲ್ಲ, ಆವಾಗ ನಾನು ಈ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದೆ. ಫಸ್ಟು ಏನು ಮಾಡಿದ್ದೆ ಅಂತೇಳಿದರೆ, 4 ವೇಸ್ಟ್ ಆಗಿದ್ದ ಡಬ್ಬ ಅಂಥದ್ರಲ್ಲೆಲ್ಲ ತಂದುಬಿಟ್ಟು ಮೇಲುಗಡೆ ಇಟ್ಬಿಟ್ಟು ಅದರಲ್ಲಿ ಸೊಪ್ಪಿನ ಬೀಜ ಹಾಕಿದ್ದೆ. ಅದು ಬೆಳೀತಾ ಇದ್ದಂಗೆ ತುಂಬ ಖುಷಿಯಾಯಿತು ನನಗೆ. ಆಮೇಲೆ ಆ ಕಡೆ ಮನೆಯವರು ಈ ಕಡೆ ಮನೆಯವರೆಲ್ಲ ಒಡೆದೋಗಿದ್ದ ಬಕೆಟು ಡಬ್ಬ ಇಂಥದ್ದೆಲ್ಲ ಕೊಡ್ತಿದ್ರು, ಅದರಲ್ಲೆಲ್ಲ ಇದು ಮಾಡಿದೆ ನಾನು. ನನ್ನ ಇಂಟ್ರೆಸ್ಟ್ ನೋಡಿಬಿಟ್ಟು ನನ್ನ ಮಕ್ಕಳಿಗೆ ನನ್ನ ಗಂಡಂಗೆ ಕೂಡ ಖುಷಿಯಾಯಿತು. ಅವರು ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ಪು ನನಗೆ ಈ ಥರ ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು, ಮಣ್ಣು ಗೊಬ್ಬರ ಎಲ್ಲ ತರಿಸ್ಕೊಟ್ರು, ನಾನು ಬೆಳೆಸ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆಲ್ಲರೂ ತುಂಬ ಸಂತೋಷವಾಗಿದೆ ಇವಾಗ. ಇದರಲ್ಲಿ ನಾವು ಸಾಯಂಕಾಲ ಬಂದು ಕೂತ್ಕೊತೀವಿ, ರೆಸ್ಟ್ ಮಾಡ್ತೀವಿ, ಇಲ್ಲ ಬೆಳಗಿನ ಹೊತ್ತು ಯೋಗ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಇದರಿಂದ ಆರೋಗ್ಯ ಸಿಕ್ಕುತ್ತೆ. ಇನ್ನೊಂದು ತರಕಾರಿ ನಾವು ಹೊರಗಡೆ ತೊಗೊಂಡು ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ತಿನ್ನಲಾರ್ದೆ ತುಂಬ ಚೆನ್ನಾಗಿ ನಮ್ಮ ಆರೋಗ್ಯ ಹೆಲ್ತನ್ನು ಕಾಪಾಡ್ಕೊಬೋದು ಅಂತೇಳಿ. ಮೇಲುಗಡೆ ನೋಡಿದರೆ ನೀವು ಅದು ಗ್ರೀನ್ ಶೇಡ್ ನೆಟ್ಟು, ಆ ಗ್ರೀನ್ ಶೇಡ್ ನೆಟ್ ಹಾಕಿದರೆ ಏನಾಗುತ್ತಂದರೆ ಬಿಸಿಲು ಗಿಡಗಳಿಗೆ ಬರಲ್ಲ. ನಮ್ಮ ಹೈದರಾಬಾದ್ ಬಿಸಿಲು ನಿಮಗೆ ಗೊತ್ತಿದ್ದಿದೆ ಅಲ್ವಾ, ತುಂಬ ಟೂ ಮಚ್ಚಾಗಿ ಬಿಸಿಲಿರುತ್ತೆ. ಅದಕ್ಕೋಸ್ಕರ ಸಮ್ಮರಲ್ಲಿ ಈ ಥರ ಹಾಕೋದು ತುಂಬ ಇಂಪಾರ್ಟೆಂಟ್ ನಮ್ಮೂರಲ್ಲಂತೂ. ಬೆಂಗಳೂರಲ್ಲಿ ಅಷ್ಟು ಬೇಕಾಗಲ್ವ ಏನು. ಮತ್ತು ಆಮೇಲೆ ಏನು ಹೇಳ್ತಿದ್ದಾರೆ ಅಂತೇಳಿದರೆ, ಅದೇ ನಾನು ಫಸ್ಟೇ ಹೇಳ್ದಂಗೆ ಎಕ್ಸಸೈಸ್ ಮಾಡ್ಬೋದು, ಯೋಗ ಮಾಡ್ಬೋದು, ಮತ್ತು ಎರಡೆರಡು ಗಿಡದಿಂದ ಬೆಳೆಸ್ಕೊಳ್ಳಿ. ನೀವು ಇಷ್ಟು ಖರ್ಚು ಮಾಡೋಕ್ಕಾಗದಿದ್ರು ಕೂಡ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅನುಕೂಲವಾಗಿದ್ದಷ್ಟು ನೀವು 4 ಗಿಡ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಸಾಧಾರಣವಾಗಿ ಟೆರೆಸ್ ವೇಸ್ಟ್ ಆಗಿರುತ್ತೆ. ನಮ್ಮ ಮನೇಲಿ ಎಲ್ಲ ಕಡೆ ಪಾರ್ಟ್ಸನ್ನು ನಾವು ಯೂಸ್ ಮಾಡ್ತೀವಿ ಬಿಟ್ಟರೆ, ಮೇಲುಗಡೆ ಟೆರೆಸ್ ಮೇಲೆ ಸುಮ್ಮನೆ ವೇಸ್ಟಾಗಿ ಹೋಗ್ತಾ ಇರತ್ತೆ ಅದು. ನಮಗೆ ಸುತ್ತಲೂ ಬೆಳಕಿ ಒಂದೊಂದು ಸರ್ತಿ ಬಿಸಿಲು ಬೀಳಲ್ಲ, ಒಂದೊಂದು ಸರ್ತಿ ಜಾಗ ಇರಲ್ಲ ಅಂಥವರು, ಮೇಲುಗಡೆ ಟೆರೆಸ್ ಇದ್ದವರು ಕಂಪಲ್ಸರಿ ಈ ಥರ ನಾವು ತೋಟ ಒಂದು ಬೆಳೆಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಅಷ್ಟು ಎಷ್ಟು ನಿಮ್ಗೆಲ್ಲ ಆಗುತ್ತೋ ಅಷ್ಟು ತರಕಾರಿ ಬೆಳೆಸ್ಕೊಂಡ್ಬಿಟ್ಟು ನಮ್ಮ ಮನೆ ಬಳಕೆಗೋಸ್ಕರ ನಾವು ಬೆಳೆಸ್ಕೊಂಡ್ರು ಕೂಡ ಅದರಿಂದ ನಮ್ಗೆ ಹೆಲ್ತ್ ಬೆನಿಫಿಟ್ ಇರುತ್ತೆ. ಮತ್ತು ಆರೋಗ್ಯವಾಗಿರ್ತೀವಿ, ಮಾರ್ನಿಂಗ್ ಬಂದು ಕೆಲಸ ಮಾಡ್ತೀವಿ, ಈವ್ನಿಂಗ್ ಕೆಲಸ ಮಾಡ್ತೀವಿ, ಇಲ್ಲ ನಮ್ಗೆ ವಾಕಿಂಗ್ ಮಾಡ್ಬೇಕನ್ಸ ವಾಕಿಂಗ್ ಮಾಡ್ಬೋದು, ಸ್ವಲ್ಪ ಜಾಗ ಬಿಟ್ಕೊಂಡ್ರೆ ಯೋಗ ಮಾಡ್ಬೋದು. ಆಮೇಲೆ ಗಂಡಸರಿಗೆ ಏನಾದರೂ ಜಿಮ್ ಮಾಡೋದಿದ್ದರೆ ಆ ಜಿಮ್ಮನ್ನು ಕೂಡ ಅಲ್ಲಿ ಅರೇಂಜ್ ಮಾಡಿಸ್ಕೊಬೋದು, ಆ ಜಿಮ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಈ ಥರ ಎಲ್ಲಾದರೂ ಕೂಡ ಅನುಕೂಲ ಈ ಟೆರೆಸಲ್ಲಿ ತುಂಬ ಇದಿರುತ್ತೆ.
ಈ ಈ ಟ್ಯಾ ಈ ಥರನೇ ಮಾಡಬೇಕಂತೇನಿಲ್ಲ. ಇದರಿಂದ ನಿಮ್ಗೆ ಒಂದು ಪಾಯಿಂಟ್ ಆದರೂ ನಿಮಗೆ ಬೇಕನ್ಸಿದ್ದನ್ನು ನೀವು ತೊಗೊಂಬಿಟ್ಟು ನಿಮ್ಮ ಗಾರ್ಡನಲ್ಲೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಇದು ನನ್ನ ಫ್ರೆಂಡ್ ರಿಕ್ವೆಸ್ಟು, ನನ್ನ ರಿಕ್ವೆಸ್ಟು ಕೂಡ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬೆಳೆಸ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಕಾಮೆಂಟಲ್ಲಿ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಇದು ಫ್ರೆಂಡ್ಸ್, ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ನಿಮ್ಗೆ ಇಷ್ಟ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.